ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಅಂಡ್ ಗರ್ಲ್ಸ್ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ಸ್ ಮನಾಲಾಕ್ಸ್ ಕನ್ನಡದ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವಾಗ ಸ್ವಲ್ಪ ಚಾರ್ಜ್ ಎತ್ಕೊಂಡು ಮಜಾ ಮಾಡೋಣ ಅಂತ ಬಂದಿದ್ದೀನಿ. ಮಳೆ ಗಿಳೆ ಎಲ್ಲ ಬಂದ್ಬಿಟ್ಟು ರೋಡೆಲ್ಲ ಕ್ಲೀನಾಗೈತೆ. ಆದರೆ ಬೇಗ ಬರೋಣ ಅಂದ್ಕೊಂಡೆ, ಗೊತ್ತಲ್ಲ ನಾವೆಷ್ಟೇ ಬೇಗ ಬರೋಣ ಅಂದ್ಕೊಂಡ್ರು ಎದ್ದಾಳಕ್ಕಾಗೋದೇ ಇಲ್ಲ. ಇನ್ನೊಂದು ಈ ಹ್ಯಾಂಡ್ ಗಾರ್ಡು ಮತ್ತು ಮಿರರ್ ತೆಗೆದ್ಮೇಲೆ ಚಾರ್ಲಿ ಫುಲ್ಲು ಲೈಟ್ ಅನಿಸ್ತೈತೆ. ಅಂದರೆ ಫೈನಲಿ ಡಕ್ಕಿ ಫೀಲ್ ಕೊಡ್ತೈತೆ ನನಗೆ. ಅವೆಲ್ಲ ಇದ್ದರೆ ಏನೋ ಒಂಥರ ಕ್ಲಮ್ಸಿ ಕ್ಲಮ್ಸಿ ಅನಿಸುತ್ತೆ ನನಗಂತೂ. ಯಪ್ಪ ಅವನ್ನ ಯಾರು ಯೂಸ್ ಮಾಡ್ತಾರೆ? ಬಟ್ ಮಿರರ್ ಬೇಕು, ಸೊ ನೋಡೋಣ. ಅದಕ್ಕೇನಾದರೂ ಬೇರೆ ಪ್ಲ್ಯಾನ್ ಮಾಡೋಣ. ಅದು ನೇಕಡ್ ಬೈಕ್ಸಲ್ಲಿ ಹಂಗೇನೆ, ನಿಮಗೆ ಹ್ಯಾಂಡಲ್ ಬಾರು ಎಷ್ಟು ಫ್ರೀ ಇರ್ತದೋ ಅಷ್ಟು ಮಜಾ ಕೊಡುತ್ತೆ. ಅದೇ ಸ್ಪೋರ್ಟ್ಸ್ ಗಾಡಿಯಲ್ಲಿ ಹಂಗಲ್ಲ, ಅದು ವಿತ್ ಫೇರಿಂಗ್ಸ್ ಎಲ್ಲ ಇರುತ್ತೆ ಅಲ್ವಾ, ಸೊ ನಿಮಗೇನು ಡಿಫ್ರೆನ್ಸ್ ಮಾಡಲ್ಲ ವಿತ್ ವಿತೌಟ ಅಂತ ಹೇಳ್ಬಿಟ್ಟು. ಬಟ್ ನೇಕಡ್ ಬೈಕಲ್ಲಿ ಈ ಹ್ಯಾಂಡಲ್ ಬಾರ್ ನೋಡೋ ಮಜಾನೇ ಬೇರೆ. ಆಹಾಹಾ, ನಿಮಗೆ ಕನ್ಸೋಲ್ ಕಾಣಿಸ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ, ಟಿ ಎಫ್ ಟಿ ಡಿಸ್ಪ್ಲೇಯಲ್ಲಿ ಬೇಬಿ ಬಿಸಿಲೈತೆ, ಅಂದರೆ ಬೆಳಕು ಚೆನ್ನಾಗಿ ಬಂದ್ಬಿಟ್ಟೈತೆ. ಸೊ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ. ಸ್ವಲ್ಪ ಆಡಿಯೋ ನಾಯ್ಸ್ ಬಂದರೂ ಬರ್ಬೋದು. ಯಾಕೆ ಅಂದರೆ 390 ಸ್ಪೀಡ್ಗೆ, ಅಂದರೆ ನಮ್ಮ ಚಾರ್ಲಿ ಸ್ಪೀಡ್ಗೆ ಅಲ್ಲ ನಮ್ಮ ಮೈಕು. ಸೊ ಸ್ವಲ್ಪ ನಾಯ್ಸ್ ಬಂದರೂ ಬರ್ಬೋದು. ಇವಾಗ ಲಾಂಗ್ ರೈಡ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸದ್ಯದಲ್ಲೇ ಒಂದು ಲಾಂಗ್ ರೈಡ್ ಪ್ಲ್ಯಾನ್ ಐತೆ. ಬಟ್ ಯಾವಾಗ ಹೋಗ್ತೀವಿ ಅಂತ ಎಲ್ಲ ಪಕ್ಕ ಐಡಿಯಾ ಇಲ್ಲ ನನಗಂತೂ. ನೋಡುವ ಹೋಗುವ, ಸದ್ಯಕ್ಕೆ ಹೈವೇಯಲ್ಲಿ ನಮ್ಮ ಚಾರ್ಲಿ ಜೊತೆ ಮಜಾ ಮಾಡುವ. ನೋಡಿ 85-90 ಆರಾಮಾಗಿ ಹೊಡೆಯುತ್ತೆ ಗಾಡಿ. ನಂಬರ್ ಪ್ಲೇಟ್ ವೈಬ್ರೇಷನ್ ಕೂಡ ಬರ್ತೈತೆ, ಅದು ಸದ್ಯಕ್ಕೆ ಎಮರ್ಜೆನ್ಸಿಗೆ ಫಿಕ್ಸ್ ಮಾಡಿರೋದಕ್ಕೆ. ಸೊ ಅದೊಂದು ಫಿಕ್ಸ್ ಮಾಡಬೇಕು. ನೋಡಿ ಇದು ಹಿಡ್ಕೊಂಡ್ರೆ ಸರಿಯಾಗುತ್ತೆ. ನಾನು ರೈಡಿಂಗ್ ಗಿಯರ್ಸ್ ಬೇರೆ ಹಾಕಿಲ್ಲ ಇವತ್ತು. ನಾನು ಫ್ರೆಂಡ್ ರೂಮಲ್ಲಿ ಇದ್ದಿದ್ದರಿಂದ ನಾನು ರೈಡಿಂಗ್ ಗಿಯರ್ಸ್ ನನ್ನ ರೂಮಲ್ಲೇ ಐತೆ. ಸೊ ನಾನು ತರೋಕೆ ಹೋಗಿಲ್ಲ. ಯಪ್ಪ ಸೂರ್ಯ ಹೆಂಗುರು ಇಷ್ಟೊಂದು ಪ್ರಕಾಶಮಾನವಾಗಿ ಬೆಳೀತವನೆ, ನಮಗೆ ಕಾಣಿಸ್ತಾ ಇಲ್ಲ ಏನೂ. ಅಷ್ಟೊಂದು ಬಿಸಿಲು ಬಂದ್ಬಿಡ್ತು ಇಷ್ಟು ಬೇಗ, ಇನ್ನು 7:30 ಟೈಮು. ಸೈಕ್ಲಿಸ್ಟ್ಗಳೆಲ್ಲ ಹೋಗ್ತಾ ಇದ್ದಾರೆ. ನಾನು ಮಾತಾಡಲ್ಲ ಇವಾಗ, ಯಾಕೆ ಅಂದರೆ ಆಡಿಯೋ ನಾಯ್ಸ್ ಬರುತ್ತೆ. ಅಯ್ಯೋ ಎವಿ ಟ್ರಾಫಿಕ್ ಹೋಗರು, ಪಾಪ ಸೈಕಲ್ ಅವರೇ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ, ಇನ್ನು ನಾವು ಪಾಸ್ ಮಾಡೋಕ್ಕಾಯ್ತದ? ಅಯ್ಯೋ ಅಯ್ಯೋ ಅವರ ಮಸಲ್ಸ್ ನೋಡಪ್ಪ, ಕ್ರೇಜಿ. ಅವರಿಂದೆ ಒಂದು ADV 390 ಒಂದು Duke 200 ಬರ್ತಾ ಇತ್ತು ಅವ್ರಿಗೆ. ಇದಕ್ಕೋಸ್ಕರ ಅಂದರೆ ಗಾಡ್ಸ್ ಅಲ್ಲ ಗೈಡ್ಸ್ ಏನೋಪ್ಪ. ಇವಾಗ ಈ ರೈಡ್ ಬಂದಿದ್ದೆ ಒಂದು 150 ರೀಚ್ ಮಾಡ್ಸೋಣ ಅಂತ, ಅದು ನೋಡಿದ್ರೆ ಫಸ್ಟ್ ರೈಡಲ್ಲೇ 150 ರೀಚ್ ಆಗೋಗ್ಬಿಡ್ತು. ದ ಗಾಡ್ ಆಫ್ ಸ್ಪೀಡ್
ಅಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ಗಾರ್ಡ್ ಆಫ್ ಸ್ಪೀಡ್ ಬೇಕಾದಷ್ಟು ಗಾಡಿಗಳಿದ್ದಾವೆ, ಬಟ್ ನಮಗಿದೆ ಗಾರ್ಡ್ ಆಫ್ ಸ್ಪೀಡು. ಸಖತ್ ಕ್ರೇಜಿ ಆಗಿತ್ತು ಮಾತ್ರ ರೈಡು. ಬೆಣ್ಣೆ ಬೆಣ್ಣೆ ಥರ ಹೋಗುತ್ತೆ ಗುರು ಗಾಡಿ. ನಂಗಂತೂ ಸಖತ್ ಇಷ್ಟ ಆಯ್ತಪ್ಪ. ಎಲ್ಲಿ ಎಲ್ಲಿ ಒಂದು ಫೋಟೋ ಶೂಟ್ ಮಾಡೋಕ್ಕೆ ಒಳ್ಳೆ ಜಾಗ ಬೇಕಲ್ಲ. ಇನ್ನೂ ಇನ್ನೊಂದೆರಡು ಸರ್ವಿಸ್ ಆದಮೇಲೆ ಚೆನ್ನಾಗಿ ಹಿಡಿಬೋದು ಗಾಡಿಯಲ್ಲಿ. ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡೋಣ. ಆಹಾ, ಇವಾಗ ಗಾಡಿ ಮಾಡಿಫಿಕೇಶನ್ ಮಾಡ್ಸೋದಕ್ಕೇ ತುಂಬ ಸ್ಪೆಂಡ್ ಮಾಡಬೇಕೈತೆ ಸದ್ಯಕ್ಕೆ. ಯಾಕೆ ಅಂದರೆ ಫಸ್ಟು ರ್ಯಾಪ್ ಮಾಡಿಸ್ಬೇಕು ನಮ್ಮ ಗಾಡಿನ, ಫುಲ್ಲು ಬ್ಲ್ಯಾಕ್ ಮಾಡಿಸ್ಬೇಕು. ಅಂದರೆ ಹ್ಯಾಂಡಲ್ ಬಾರ್ಸು, ಸೊ ಹ್ಯಾಂಡಲ್ ಬಾರ್ ಅಂತೀನಿ ನೋಡಿ, ನಮ್ಮ ಟ್ಯಾಂಕು, ಮತ್ತು ಇಲ್ಲಿ ಮುಂದೆ ಹೆಡ್ಲೈಟ್ ಹತ್ರ ಐತಲ್ಲ ಅಲ್ಲಿ, ಮತ್ತು ಹಿಂದೆ ಟೇಲ್ ಹತ್ರ ಐತಲ್ಲ ಅಲ್ಲಿ, ಅಲ್ಲೆಲ್ಲ ಬ್ಲ್ಯಾಕ್ ಮಾಡಿಸ್ಬಿಟ್ಟು ಆಮೇಲೆ ಏನಿದ್ರು ಮಜಾ. ಅವಾಗ ನೋಡಿ ನಮ್ಮ ಚಾರ್ಲಿಗೆ ನೆಕ್ಸ್ಟ್ ಲೆವೆಲ್ ಲುಕ್ ಬರುತ್ತೆ ನೋಡೋದಕ್ಕೆ. ನನಗೆ ಈ ಸೌಂಡಿಗೆ ಅಡ್ಜಸ್ಟ್ ಆಗೋದಕ್ಕೇ ತುಂಬ ದಿನ ಟೈಮ್ ಬೇಕು ಅನಿಸುತ್ತೆ. ಯಾಕೆ ಅಂದರೆ 390 ಬಂದುಬಿಟ್ಟು ಸ್ವಲ್ಪ ರಫ್ ಸೌಂಡು, ಅಂದರೆ ನಮ್ಮ ಡಕ್ಕಿಯುವಷ್ಟು ಸ್ಮೂತ್ ಸೌಂಡ್ ಬರಲ್ಲ. ಸೊ ನಮಗೇನಿಸುತ್ತೆ, ಓ ಏನೋ ಸೌಂಡ್ ಬರ್ತೈತೆ ಗಾಡಿ, ಫ್ಯಾನ್ ಆನ್ ಆಗೈತೆ ಅಂದರೆ ಎಂಥದಪ್ಪ ಥೂ, ಅದ್ರ ಜಿನ್ ನೆನಪೇ ಆಗಲ್ಲ ಅನಿಸುತ್ತೆ ಅಲ್ಲಪ್ಪ. ಕೂಲೆಂಟ್ ಏನೋ ಕಮ್ಮಿ ಇರಬೇಕು ಅದು ಇದು ಅಂತ ಡೌಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ನಿಲ್ಲಿಸಿ ನಿಲ್ಲಿಸಿ ನೋಡೋಂಗಾಗುತ್ತೆ, ಏನು ಮಾಡೋದು ಹಿಂಗಾದರೆ. ಅದೆಲ್ಲ ಅಡ್ಜಸ್ಟ್ ಆಗೋದಕ್ಕೇ ಬೇಕು ಸ್ವಲ್ಪ ಟೈಮು. ಸೊ ಅಡ್ಜಸ್ಟ್ ಆಗೇ ಆಗುತ್ತೆ ಸ್ವಲ್ಪ ದಿನ, ಒಂದು 10-15 days ಹಿಂಗೆ ರೈಡ್ಸ್ ಮಾಡ್ತಾ ಇದ್ದರೆ ಆರಾಮಾಗಿ ಅಡ್ಜಸ್ಟ್ ಆಗುತ್ತೆ. ಆಹಾ, ಎಷ್ಟು ದೂರ ಹೋದ್ರೂ ಏನು ಗೊತ್ತಾಗ್ತಾ ಇಲ್ಲ ಗುರು, 70 ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಆರಾಮಾಗಿ ಐತೆ. ಬ್ರೇಕ್ಸ್ ಮಾತ್ರ ಸಖತ್ತಾಗೈತೆ. ಮಾತ್ರ ನಾನು ಏರ್ ಸೆಟ್ ಮಾಡಿಸ್ಬೇಕಿತ್ತು, ಏರ್ ಎಷ್ಟೈತೆ ಅಂತ ಚೆಕ್ ಮಾಡಿಸೇ ಇಲ್ಲ. ಆ್ಯಕ್ಚುಲಿ ಅಲ್ಲಿ ಏರ್ ಕೂಡ ಇರಲಿಲ್ಲ, ಪೆಟ್ರೋಲ್ ಹಾಕ್ಸಿದಷ್ಟು ಹತ್ರ. ಯೂಶ್ವಲಾಗಿ ನಾನು ಏನು ಮಾಡ್ತೀನಿ ಅಂದರೆ ಫ್ಯೂಯಲ್ ಹಾಕ್ಸಿದಾಗೆಲ್ಲ ಏರ್ ಚೆಕ್ ಮಾಡಿಸ್ಕೊಂಬರ್ತೀನಿ. ಸೊ ಇವತ್ತು ಇಲ್ಲದ ಕಾರಣ ನಾನು ಹಂಗೆ ಬಂದಿರುವೆ. ಅದಕ್ಕೆ ನಮಗೆ ಗೊತ್ತಿಲ್ಲ ಏರ್ ಪ್ರೆಷರ್ ಎಷ್ಟಿದೆ ಎಂದು, ಯಾವುದೇ ವಾಬಲ್ ಆಗುತ್ತಿಲ್ಲದ ಕಾರಣ ಏನೂ ಆಗ್ತಾ ಇಲ್ಲ. ಏನಿದು ಯೂಟರ್ನ ಇಲ್ಲ, ಯೂಟರ್ನ್ ತಗೋಬೇಕು ಅಂತ ಅವರು. ಅಂಡರ್ಸ್ಟುಡ್ ಅಂಡರ್ಸ್ಟುಡ್. ಯಪ್ಪ, ಸೂಪರ್ ಬೈಕ್ ಅವ್ರಸ್ ಅಂತೂ ಹೆವಿ ಹಾವಳಿ ಮಾಡ್ತಾವ್ರು ಗುರು ಈ ರೋಡಲ್ಲಿ. ಇವಾಗ ಫೋಟೋ ಶೂಟ್ ಮಾಡ್ತಾ ಇದ್ದೆ, ಹಂಗೆ ಗುಯ್ಯ 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 ಅಂತ ಹೋಗ್ತಾ ಇದ್ರು ಹಂಗೆ. ಏನ್ ಟೈರಾ, ಲಾರಿ ಟೈರಾ ಇದು ಅಂತ. ಯಪ್ಪ ದೈತ್ಯ, ದೊಡ್ಡದು ಹಾರ್ಲೆ ಡೇವಿಡ್ಸನ್ನು. ಸಖತ್ತ ಕಾಣಿಸ್ತೈತೆ ಮಾತ್ರ ಗಾಡಿ, ಆದರೆ ಎಲ್ಲರಿಗೂ ಸೂಟ್ ಆಗಲ್ಲ ಆ ಥರ ದೈತ್ಯರಿಗೆ ಮಾತ್ರ ಆ ಗಾಡಿ ಸೂಟ್ ಆಗೋದು. ಯಮ್ಮ ಆ ಬಸ್ ಎಲ್ಟೆ 1.5 ಬರುತ್ತೆ ಇದಕ್ಕೆ. ಅಯ್ಯೋ ಅಯ್ಯೋ ಅಯ್ಯೋ, ಹೆಲ್ಮೆಟ್ ಮಸ್ತ್ ಐತೆ ಗುರು ಮಾತ್ರ. ಐ ಲೈಕ್ ದಟ್. ಅಂದರೆ ಸ್ಪೀಡೋಮೀಟ್ರು 1-14 AGB ಹೆಲ್ಮೆಟ್ಟು ಹತ್ರ ಹತ್ರ 50,000-60,000 ಇರ್ತದೆ. ಕ್ರೇಜಿ ಮಾತ್ರ. ಸಂಡೇ ಹೊತ್ತು ಹೈವೇಗೆ ಬರೋಕ್ಕೆ ಇದೇ ಮಜಾ ನೋಡಿ. ಈ ಥರ ರೇರ್ ಮೆಷಿನ್ಸ್ ಎಲ್ಲ ನೋಡ್ತಾ ಇರ್ಬೋದು. ಗಾಳಿ ನಿಮಗೆ ಹೆವಿ ಬರ್ತಿರ್ಬೋದು ಅನಿಸುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಕ್ಷಮಿಸಿ.
ಅವ್ರು ಫುಟ್ ರೆಸ್ಟ್ ಮಾಡೋದಕ್ಕೆ ಕ್ರ್ಯಾಶ್ ಗ್ರೌಂಡ್ ಮೇಲೆ ಕಾಲಾಯ್ತಪ್ಪ, ಅಲ್ಲಿ ತನಕ ಇಟ್ಕೋಬೋದು. ಸೊ ಅದನ್ನ ಓವರ್ಟೇಕ್ ಮಾಡದೆ ಅನ್ಕೊಳಲ್ಲ ನಾನು, ಯಾಕೆ ಅಂದ್ರೆ ಅವ್ರು ಮನ್ಸು ಮಾಡೋದು ಇಷ್ಟೊಳಗೆ ಎಲ್ಲೋ ಇರ್ಬೋದಾಯ್ತು. ಓಕೆ, ಈ ರೈಡ್ನ ಇಲ್ಲಿಗೆ ಎಂಡ್ ಮಾಡೋಣ. ಇವಾಗ ಒಂದು ಟಿಫನ್ ಹಾಕೊಂಬಿಟ್ಟು ಮನೆ ಕಡೆ ಹೊರಟ್ರೆ ಎಲ್ಲ ಪೀಸಾಗಿರ್ತದೆ. ಒಳ್ಳೆ ರೈಡ್ ಆಯಿತು. ಲಾಂಗ್ ಮಾಡೋದಕ್ಕಿಂತ ಈ ಚಾರ್ನಿನ ಓಡಿಸೋ ಮಜಾನೇ ಬೇರೆ ನನಗಂತೂ. ಆ ಖುಷಿಗೇನೆ ಬಂದಿದ್ದು, ಅದಕ್ಕೆ ಇವತ್ತು ಜಾಸ್ತಿ ಮಾತಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ, ಓಕೆನಾ? ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಬೆಲ್ ಐಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಬಂದ ತಕ್ಷಣ ಟಕ್ ಟಕ್ ಅಂತ ನೋಟಿಫಿಕೇಶನ್ ಬರ್ತದೆ ನಿಮಗೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಬೈ ಬಾಯ್, ಲವ್ ಯು ಆಲ್.